ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಇಲ್ಲಿ ಹಲ್ಲು ನೋವಿಗೆ ಔಷಧವನ್ನು ಹೇಳುತ್ತಿದ್ದೇವೆ. ಇದರ ಹೆಸರು ಬಿಳಿಗುಳ್ಳ ಅಥವಾ ಗುಳ್ಳಕಾಯಿ. ಇದರ ವೈಜ್ಞಾನಿಕ ಹೆಸರು ಸೋಲಂ ಫೆರಕ್ಸ್. ಇದು ಅದರ ಕಾಯಿಗಳು ವೀಕ್ಷಕರೇ, ಇದು ಅದರ ಬೀಜಗಳು. ಅದಕ್ಕೆ ಒಂದು ಅಡಿಗಿಂತ ಜಾಸ್ತಿ ಉದ್ದ ಪೈಪನ್ನು ತೆಗೆದುಕೊಳ್ಳಿ ಮತ್ತು ಒಂದು ಪಟ್ಟಲಲ್ಲಿ ಬೆಂಕಿಯ ಕೆಂಡಗಳನ್ನು ಹಾಕಿಟ್ಟುಕೊಳ್ಳಿ. ಬೆಂಕಿಯ ಕೆಂಡಗಳನ್ನು ಹಾಕಿಟ್ಟುಕೊಂಡು ನಂತರ ಈ ಬೀಜವನ್ನು ತೆಗೆದಿಟ್ಟುಕೊಂಡ ಬೀಜಗಳನ್ನು ಅದರಲ್ಲಿ ಬೆಂಕಿಯ ಕೆಂಡದ ಮೇಲೆ ಹಾಕಿ ಆಗ ಆ ಕೊಳವೆಯನ್ನು ತೆಗೆದುಕೊಂಡು ಅದಕ್ಕೆ ಇಟ್ಟರೆ ಅದರಲ್ಲಿ ಹೊಗೆ ಬರುತ್ತದೆ. ಆ ಬೀಜ ಕೆಂಡದ ಮೇಲೆ ಹಾಕಿರುವ ಬೀಜಕ್ಕೆ ಈ ಕೊಳವೆಯನ್ನು ಇಟ್ಟಾಗ ಆ ಕೊಳವೆ ಮೂಲಕ ಹೊಗೆಯು ಮೇಲೆ ಬರ್ತದೆ. ಸ್ವಲ್ಪ ಹೊಗೆ ಬರುವ ಥರ ಜಾಸ್ತಿ ಹಾಕಿ ನಂತರ ಈಗ ನೋಡಿ ಫ್ರೆಂಡ್, ಹೊಗೆ ಜಾಸ್ತಿ ಬರ್ತಾ ಇದೆ, ಈ ಕೊಳವೆ ಮೂಲಕ ಮೇಲ್ ಬರ್ತಾ ಇದೆ. ಈಗ ಈ ಕೊಳವೆ ಇಲ್ಲಿ ಹೊಗೆ ಬರ್ತಾ ಇದೆಲ್ಲ, ಅದನ್ನ ಬಾಯಿಂದ ಎಳೆದುಕೊಳ್ಬೇಕು. ಬಾಯಿಂದ ಎಳೆದುಕೊಂಡು 5-10 ನಿಮಿಷ ಆ ಹೊಗೆಯನ್ನ ಬಾಯಲ್ಲಿ ಇಟ್ಕೋಬೇಕು. ಈ ತರ ಹೊಗೆ ಬರಬೇಕು, ಬಾಯಲ್ಲಿ ಎಳ್ಕೋಬೇಕು, ಎಳ್ಕೊಂಡು ಬಾಯಲ್ಲಿ ಇಟ್ಕೊಳ್ಬೇಕು. ಹೊಗೆ ನುಂಗಬಾರ್ದು. ಅದು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ಮಟ್ಟ ಬಾಯಲ್ಲೇ ಇಟ್ಟುಕೊಳ್ಬೇಕು. ಈ ತರ ಮಾಡಿದಾಗ ಒಂದು 5-10 ನಿಮಿಷ ಇಟ್ಕೋಬಹುದು. ಇಟ್ಕೊಂಡಾಗ ಬಾಯಲ್ಲಿ ಹೊಗೆ ಇರುತ್ತದೆ, ಅದರಿಂದ ಹಲ್ಲು ನೋವು ನಿಮ್ಮ ಹತ್ತಿರನೂ ಬರೋದಿಲ್ಲ. ದಿನಕ್ಕೆ 2-3 ಸಾರಿ ಮಾಡಿ ಒಂದು 3 ದಿವಸ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಮ ಹತ್ತಿರ ಹಲ್ಲು ನೋವು ಸುಳಿಯೋದಿಲ್ಲ. ಈ ತರ ಹೊಗೆ ಬರಬೇಕು, ಬಾಯಲ್ಲಿ ಹಿಡಿದು ಇಟ್ಕೊಂಡ್ಬಿಟ್ರೆ. ಇದು ಗುಳ್ಳಕಾಯಿ ಬೀಜ. 3-4 ದಿನ ಹೀಗೆ ಮಾಡಿದ್ರೆ ನಿಮಗೆ ನಿಮ್ಮ ಹತ್ತಿರನೂ ಸುಳಿಯೋದಿಲ್ಲ ಹಲ್ಲು ನೋವು.